సింధు సరస్వతి చంద్రాంగుయాపే మహాగణపతి ప్రసాద నిత్యల సోమన ಕಾಂತಾರದ ಮತ್ತೆ ಒಂದೊಂದು ಶುರು ಮಾಡಿದ್ವಿ ಎರಡನ್ನ ನೋಡಿದ್ವಿ ತುಂಬ ಅದ್ಭುತವಾದ ಆಶೀರ್ವಾದ ಮಾಡಿ ಸಿನಿಮಾ ದೊಡ್ಡ ಹಿಟ್ ಮಾಡಿದ್ವಿ ಸಂಪೂರ್ಣ ಸಕ್ಸಸ್ ಅನ್ನ ಕನ್ನಡಿಗರಿಗೆ ಒಪ್ಪಿಸೋದಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ ಅದೇ ತರದಲ್ಲಿ ಮುಂದುವರೆದ ಪಯಣ ಆದ್ರೆ ಕಾಂತಾರದ ಮುನ್ನುಡಿಯನ್ನು ಹೇಳಿಕೊಡ್ತೀನಿ ಹಿಂದೆ ನಡೀತು ನೀವು ಎಷ್ಟು ಇದಕ್ಕೆ ಹರಿಸಿ ಹಾರೈಸಿದ್ದೀರಾ ಈ ಸಿನಿಮಾ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇದೆ ತುಂಬ ದೊಡ್ಡ ಯಶಸ್ಸನ್ನು ಪಡೆದಿದ್ದಾರೆ ಜವಾಬ್ದಾರಿ ತಗೊಂಡು ಇನ್ನೂ ಅದ್ಭುತವಾದಂತಹ ಕೆಲಸ ಮಾಡುವಂತಹ ಪ್ರಯತ್ನದಲ್ಲಿ ಇಡೀ ತಂಡ ಕೆಲಸ ಮಾಡಿದೆ ದೊಡ್ಡ ಅನೆಗುಡ್ಡೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ವಿಜಯ್ ಕಿರಣ್ ಅವರಿಗೆ ಯಾವತ್ತೂ ನಮ್ಮದಂತ ದೇವರು ನಮ್ಗಂತೂ ಅನೆಗುಡ್ಡೆ ಅಂತಂದ್ರೆ ಅದು ಡೆಫಿನೆಟ್ಲಿ ನಮಗೆ ಲಕ್ಕಿ ಅಂಡ್ ನಾವು ನಮ್ಮದಂತ ದೇವರು ಕೂಡ ಅವರು ಬೆಂಗಳೂರಲ್ಲಿ ಇದ್ದವರು ಯಾವಾಗಲೂ ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಮುಹೂರ್ತ ಮಾಡಿದ್ವಿ ಸೊ ಸೇಮ್ ಅದೇ ರೂಟ್ ಅಲ್ಲೇ ಹೋಗ್ತಾರೆ ಮತ್ತೆ ಪುನಃ ಇಲ್ಲಿ ಬಂದು ಇಲ್ಲೇ ಗಣಪತಿ ಆಶೀರ್ವಾದ ತಗೊಂಡು ಶುರು ಮಾಡ್ತಾ ಇದ್ವಿ ಇಲ್ಲಿ ಸತ್ಯದೇವ್ ಸಾಕ್ಷಾತ್ ಜನ ಸೇರಿರೋದು ನೋಡಿದ್ರೆ ಬಹಳ ನಿರೀಕ್ಷೆ ಈ ಎರಡನೇದಕ್ಕೆ ಅಂದ್ರೆ ಮೊದಲನೇದಕ್ಕೆ ಅಂದ್ರೆ ಮಾಧ್ಯಮದವರು ನಾವು ಆಕ್ಚುಲಿ ಹೇಳಿರ್ಲಿಲ್ಲ ಯಾಕಂದ್ರೆ ಪೂಜೆ ಮತ್ತೆ ಸಾರ್ವಜನಿಕರು ಕೂಡ ದೇವಸ್ಥಾನಕ್ಕೆ ಬರೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರದು ನಮಗೆ ಹಾಗಾಗಿ ಆಡಳಿತ ಮಂಡಳಿ ಹೊರಟು ನಾವು ಒಂದು 10-15 ನಿಮಿಷದ ಸಮಯವನ್ನು ತಗೊಂಡು ಯಾಕಂದ್ರೆ ಸಾರ್ವಜನಿಕರು ಎಲ್ಲರೂ ನಮ್ಮಂತ ಭಕ್ತರು ಆಮೇಲೆ ನಮ್ಮ ಈಗ ಕೋಟೇಶ್ವರ ಹಬ್ಬ ಇರೋದ್ರಿಂದ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ತೊಂದರೆ ಆಗಬಾರದು ಅಂತಾನೆ ನಾವು ಆಕ್ಚುಲಿ ಮಾಧ್ಯಮ ಹೇಳಿರ್ಲಿಲ್ಲ ಸಿಂಪಲ್ ಆಗಿ ಪೂಜೆ ಮಾಡಿ ಒಂದು ಆಶೀರ್ವಾದ ತಗೊಂಡು ಶುರು ಮಾಡೋಣ ಅಂತ ಬಟ್ ಸಮವೂ ಅದು ಇನ್ಫಾರ್ಮೇಶನ್ ಹೊರಗಡೆ ಹೋಗಿ ಹೋಗುತ್ತೆ ಅಂತ ನಿಲ್ಸಕ್ ಆಗೋದಿಲ್ಲ ಸೊ ಆದ್ರೂ ಎಲ್ಲ ಹಬ್ಬ ಇರೋದ್ರಿಂದ ಒಂದು ಜನ ಸೇರಿದ್ದಾರೆ ಖುಷಿ ಆಗುತ್ತೆ ಅವರೆಲ್ಲರೂ ವಿಶ್ವಾಸಗಳನ್ನ ಕೊಡೋದು ಮೊದಲ ಅಧ್ಯಯ ಬಗ್ಗೆ ಚೂರು ಹೇಳಿ ಸರ್ ಏನು ಹೇಳಲ್ಲ ಯಾಕಂದ್ರೆ ತುಂಬಾ ಮಾತಿಗಿಂತ ಕೆಲಸ ಮುಖ್ಯ ಅಂತ ಅನ್ಕೊಳ್ತೀವಿ ನಾವು ಅದು ಈಗ ಒಂದು ಸಣ್ಣ ಗ್ಲಿಮ್ಸ್ ಅನ್ನ ಬಿಟ್ಟಿದ್ದೀವಿ ಜೊತೆಗೆ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡ್ತೀವಿ ಸೊ ಅದೇ ಸಿನಿಮಾದ ಬಗ್ಗೆ ಒಂದಷ್ಟು ಅಷ್ಟು ಮಟ್ಟಿಗೆ ಹೇಳ್ತಾ ಇದೆ ಮುಂದೆ ಹೋಗ್ತಾ ಹೋಗ್ತಾ ಸಿನಿಮಾನೇ ಮಾತಾಡೋದು ಚೆನ್ನಾಗಿ ಎಲ್ಲಿ ಇರ್ತದೆ ಮೋಸ್ಟ್ ಈ ಸಿನಿಮಾನೇ ಒಂದು ಈ ಭಾಗಕ್ಕೆ ಸಂಬಂಧಪಟ್ಟಿರೋ ಕಥೆ ಆಗಿರೋದು ಮೋಸ್ಟ್ಲಿ ಈ ಭಾಗದಲ್ಲಿ ಸಂಬಂಧ ಹಾಗೆ ಇಲ್ಲ ಸದ್ಯಕ್ಕೆ ನಾನು ಇನ್ನು ಹುಡುಕೋಣ ಕನ್ನಡದ ಕಲಾವಿದರುಗಳಿಗೆ ಪ್ರಥಮ ಆದ್ಯತೆ ಯಾಕಂದ್ರೆ ಕಾಂತಾರ ನಾವು ಮಾಡಿದ್ದು ಕನ್ನಡ ಸಿನಿಮಾ ಆಮೇಲೆ ಜನ ಅದನ್ನ ಅಷ್ಟು ದೊಡ್ಡ ಬಗ್ಗೆ ತಗೊಂಡು ಹೋಗಿದ್ದರಿಂದ ಈಗಲೂ ಕೂಡ ನಾವು ಕನ್ನಡಿಗರಿಗೆ ಖಂಡಿತವಾಗ್ಲೂ ಈ ಸಲ ಮತ್ತಷ್ಟು ಹೊಸ ಪ್ರತಿಭೆಗಳನ್ನು ಹೋಗ್ತಾ ಇದೆ ಸೊ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಕರಾವಳಿಯವರಾಗಿ ಅಥವಾ ಹೊರಗಡೆ ಭಾಗದವರು ಕೂಡ ಪೂರ್ವ ಥಿಯೇಟರ್ ಮಾಡಿದಂತಹ ಆರ್ಟಿಸ್ಟ್ಗಳನ್ನು ಹುಡುಕುವಂತ ಪ್ರಯತ್ನ ನಿರ್ಮಾಪಕರು ಮತ್ತೆ ಹೊಂಬಾಳೆ ಬಗ್ಗೆ ಅವರು ದೊಡ್ಡ ಸ್ಟ್ರೆಂತ್ ಆಮೇಲೆ ಒಂದು ದೇಶದ ಒಂದು ದೊಡ್ಡ ಪವರ್ ಹೌಸ್ ಅಂತ ಹೇಳಬಹುದು ಅಷ್ಟು ಒಂದು ಶಕ್ತಿವಂತ ಒಂದು ನಿರ್ಮಾಣ ಸಂಸ್ಥೆ ಕಾಂತಾರ ಈ ಮಟ್ಟಕ್ಕೆ ಹೋಗೋದಕ್ಕೆ ಸಂಪೂರ್ಣವಾಗಿ ಅವರ ಒಂದು ಸಪೋರ್ಟ್ ಹೊಂಬಾಳೆ ಮತ್ತು ವಿಜಯ್ ಕಿರಣ್ ಅವರ ಒಂದು ಕಾನ್ಫಿಡೆನ್ಸ್ ಏನಿತ್ತು ನಂಬಿಕೆ ಏನಿತ್ತು ಇಲ್ಲ ಏನೋ ತಗೊಂಡು ಹೋಗ್ಬೋದು ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಅವ್ರಿಗೆ ಸಾಥ್ ಕೊಟ್ಟಂತ ಬೇರೆ ಬೇರೆ ಎಕ್ಸಿಬಿಟರ್ಸ್ ಗಳಾಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಸೊ ಹಾಗಾಗಿ ನಾವೊಂದು ಕನ್ನಡ ಸಿನಿಮಾ ಒಂದು ಹಂತದ ಬಜೆಟ್ ಅಂತ ಅನ್ಕೊಂಡಾಗ ಅದು ಆಮೇಲೆ ಬೇರೆ ಎಲ್ಲಿಗೂ ಹೋಗುತ್ತೆ ಸಿನಿಮಾ ತಲುಪೋದು ಕೂಡ ಇವತ್ತಿಗೂ ಕೂಡ ಅವರು ಇದನ್ನು ಮಾಡಬಹುದಾಗ ಆ ಕಥೆ ಏನ್ ಹೇಳ್ತೀವಿ ಅದಕ್ಕೆ ಬೇಕಾಗಿರುವಂತ ಎಲ್ಲ ಕೆಲಸ ಮಾಡ್ತಾರೆ ಹಾಗಾಗಿ ಒಂದು ದೊಡ್ಡ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ ನಾನು ಮತ್ತೆ ಹೊಂಬಾಳೆ ಜೇಡ ಸೊ ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡುವಂತ ಪ್ರಯತ್ನ ಸಂಗೀತ ಅವರು ಅಜನೀಶ್ ಬಗ್ಗೆ ಹೌದು ಅಜನೀಶ್ ಅವರು ಟೆಕ್ನಿಕಲ್ ಟೀಮ್ ಯಾರು ಚೇಂಜ್ ಆಗಲ್ಲ ಅರವಿಂದ್ ಕಶ್ಯಪ್ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಜನೀಶ್ ಅವರು ಮ್ಯೂಸಿಕ್ ಆರ್ಟ್ ಟೀಮ್ ಕೂಡ ಬೆಂಗಳೂರು ಆ್ಯಡ್ ಆಗಿದ್ದಾರೆ ಅನಿರುದ್ಧ ಮಹೇಶ್ ಅಂಡ್ ಶೈಲ್ ಗುರು ಅಂತ ಅವರಿಬ್ಬರು ಕೋರಿಟನ್ ಅವ್ರಿ ಜೊತೆಗೆ ಸೇರ್ಕೊಂಡು ಬರೀತಾರೆ ಸೇಮ್ ಟೆಕ್ನಿಕಲ್ ಟೀಮ್ ಸೇಮ್ ಇರುತ್ತೆ ಆರ್ಟಿಸ್ಟ್ಗಳು ಒಂದಷ್ಟು ಜನ ಹೊಸಬರು ಬರ್ತಾರೆ ಇನ್ನೊಂದಷ್ಟು ಜನ ಬರ್ತಾರೆ ಆಗಿದೆ ಸ್ಕ್ರಿಪ್ಟ್ ಪ್ರೀ ಪ್ರೊಡಕ್ಷನ್ ಮಾಡ್ತಾರೆ ನೆಕ್ಸ್ಟ್ ಮಂತ್ ಥರ ಯೋಚನೆ ಮಾಡ್ತಾರೆ ನೋಡಿ ಚಂದ್ರಮಂಜಾಲ ಕಾಲ ಸಮಾಧಾನ ಕಮಲ ಜಾಹಿರ ಪಾಪನಿ ವಿಜಯ
ಸಕಲ ಮನೆಯ ಮಂಗಳನ್ನೋ ನಿತಂತೋ ಮಹಾಗಣಪತಿ ಪ್ರಸಾದ ನಿತ್ಯರಸೋ ಮನ ಚಂದ್ರ ನಿತ್ಯರಸೋ ಆ ಚಂದ್ರ ಸಂವಂಶ ವಿರಂತಿ ರಸೋ ಯಾಕೆ